ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಜನಾ ಅವರು ಬರೆದಿರುವಂಥ ಅನ್ಯ ಭಾಷಾ ವ್ಯಾಮೋಹನ ಈ ಒಂದು ಲೆಸನ್ನ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅನ್ಯ ಭಾಷೆಯ ವ್ಯಾಮೋಹದಿಂದಾಗಿ ನಮ್ಮ ಭಾಷೆಯನ್ನು ನಾವು ಎಲ್ಲಿ ಕಳ್ಕೊತಾ ಇದ್ದೀವಿ ಎಲ್ಲಿ ಮರಿತಾ ಇದೀವಿ ಎಷ್ಟರ ಮಟ್ಟಿಗೆ ನಾವು ಬೇರೆ ಭಾಷೆಯನ್ನು ನಾವು ನಮ್ಮದಾಗಿ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ಈ ಒಂದು ಲೆಸನ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ರಷ್ಯನ್ ಮಹಾ ಕಾದಂಬರಿಕಾರ ದಸ್ತಾವೇಜ್ ಕೆಹನ್ ನೂರು ವರ್ಷದ ಹಿಂದೆ ಅಂದರೆ ಸಾವಿರದ ಎಂಟುನೂರ ಎಂಬತ್ತ ಆರರಲ್ಲಿ ಅವರ ದಿನಚರಿಯನ್ನ ಬರೆಯುವಂಥ ಅಭ್ಯಾಸ ಇದ್ದಂಥ ಬುಕ್ನಲ್ಲಿ ಅವರು ರಷ್ಯನ್ ಭಾಷೆ ಅವಾಗೇನೆ ಎಷ್ಟು ಕಷ್ಟದಲ್ಲಿ ಸಿಗಾಕೊಂಡಿತ್ತು ಅನ್ನೋದನ್ನ ಅಂದರೆ ಆ ಭಾಷೆಯ ದಾರುಣ ಸ್ಥಿತಿಯನ್ನ ಎಲ್ರಿಗೂ ಮನಸ್ಸಿಗೆ ಅರ್ಥ ಆಗೋ ರೀತಿಯಲ್ಲಿ ಅಂದರೆ ನೋಗ್ನವಾಗಿ ಆ ಒಂದು ಬುಕ್ಕಿನಲ್ಲಿ ಬರೆದಿದ್ದಾರೆ ಹಾಗೆ ಭಾಷೆ ಅಂತಂದ್ರೆ ರಷ್ಯನ್ ಭಾಷೆನಲ್ಲಿ ಜನತೆ ಎಂದ ಅರ್ಥ ಅಂತ ಹೇಳಿ ಆ ಬುಕ್ ನಲ್ಲಿ ತಿಳಿಸ್ತಾ ಅವರೇ ಒಂದು ಆಶ್ಚರ್ಯನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಭಾಷೆ ಅನ್ನೋದು ಒಂದು ಜನತೆಯ ನುಡಿ ಮಾತ್ರ ಅಲ್ಲ ಆ ನುಡಿಯನ್ನಾಡುವ ಜನತೆ ಅಂತ ಹೇಳಿ ಇದ್ರ ಅರ್ಥ ಬರುತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಏನಪ್ಪಾ ಅಂತಂದ್ರೆ ಜನ ಮತ್ತು ಜನರ ಭಾಷೆ ಒಂದರ್ಥದಲ್ಲಿ ಅವಿಭಾಜ್ಯ ಅಂದ್ರೆ ತುಂಬಾನೇ ಮುಖ್ಯವಾಗಿರುವಂಥದ್ದು ಇಂದು ಕನ್ನಡ ಭಾಷೆ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳ ಪ್ರಭುತ್ವದಲ್ಲಿ ಒದ್ದಾಡ್ತಾ ಇರೋದನ್ನ ನೋಡಬಹುದು ಇದಕ್ಕೂ ಮುಂಚೆ ಸಂಸ್ಕೃತದ ಸಾಂಸ್ಕೃತಿಕ ಪ್ರಭುತ್ವದಿಂದ ತೊಳಲಾಡ್ತಾ ಇತ್ತು ಇದೇ ರೀತಿಯಾಗಿ ಒಂದಲ್ಲ ಒಂದು ಭಾಷೆಗಳ ಮಧ್ಯೆ ಅದು ಒದ್ದಾಟಿ ಒದ್ದಾಟ ಮಾಡಿ ಸಂಘರ್ಷದಿಂದ ತನ್ನ ಹುಟ್ಟಿನಿಂದಲೇ ಬಂದಂಥ ಸಿರಿವಂತಿಕೆಯ ಸಿರಿಯನ್ನು ಇವತ್ತು ಕಳ್ಕೊಳ್ತಾ ಬರ್ತಾ ಇದೆ ಇದಾದ ನಂತರ ಬಂದಂಥ ಪಾರಸಿ ಅರೇಬಿಕ್ ಉರ್ದು ಭಾಷೆಗಳ ಸಂಪರ್ಕದಲ್ಲಿಯೂ ಕೂಡ ಇದೇ ಗತಿಯನ್ನು ಅನುಭವಿಸ್ತಾ ಇತ್ತು ಈ ಒಂದು ಪಾಠವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ನೋದಾದರೆ ಹಾಗೆ ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋನ ಹಾಗೆ ನೋಡಬೇಡಿ ಒಂದು ಲೈಕ್ನ ಕೊಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ಸ್ ಹಾಕೋದನ್ನ ಮರಿಬೇಡಿ ಹಾಗೆ ಹೊಸೊಬ್ಬರು ಏನಾದರೂ ನೋಡ್ತಾ ಇದ್ದರೆ ನೀವು ದಯವಿಟ್ಟು ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತದನ್ನ ಮರಿಬೇಡಿ ಅನ್ಯ ಭಾಷೆಯ ಜನ ನಮ್ಮನ್ನು ಆಳಲು ಬಂದಾಗ ಅಂದರೆ ಬ್ರಿಟಿಷ್ನವರು ನಮ್ಮ ದೇಶಕ್ಕೆ ಬಂದು ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡಿದಂಥ ಟೈಮಲ್ಲಿ ಅವರ ಒಂದು ಭಾಷೆಯನ್ನು ನಮ್ಮ ವ್ಯವಹಾರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅವರ ಭಾಷೆಯನ್ನೇ ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ ಅಲ್ಲ ಅವರು ನಮ್ಮ ಭಾಷೆನೇ ನಿಮಗಿಂತ ಹೆಚ್ಚು ನಿಮ್ಮ ಭಾಷೆಗಿಂತ ಅಂತ ಹೇಳೋದ್ರ ಮೂಲಕ ಎಲ್ಲ ರೀತಿಯಲ್ಲೂ ಕೂಡ ಅವರ ಒಂದು ಭಾಷೆ ಅವರ ಒಂದು ಕಲ್ಚರನ್ನೇ ನಮ್ಮಲ್ಲಿ ಎದ್ದು ಕಾಣೋ ರೀತಿಯಲ್ಲಿ ಮಾಡ್ತಾರೆ ನಮ್ಮ ಕಣ್ಣನ್ನು ಕೋರೈಸಿ ನಮ್ಮದನ್ನು ನಮಗೆ ಮಾಸಲಾಗಿ ಕಾಣುವಂತೆ ಮಾಡ್ತಾರೆ ಅಂದರೆ ನಮ್ಮಲ್ಲಿರುವಂಥ ಕೆಲಸ ಆಗ್ಬೋದು ನಮ್ಮಲ್ಲಿರುವಂಥ ಭಾಷೆ ಕಲ್ಚರ್ ಏನಿರುತ್ತೋ ಅದನ್ನು ಸ್ವಲ್ಪ ಮಟ್ಟಿಗೆ ಅವರು ಬದಲಾವಣೆ ಮಾಡೋದ್ರ ಮೂಲಕ ಅವರು ನಿಮ್ಮ ಕಲ್ಚರ್ ಸರಿ ಇಲ್ಲ ನಮ್ಮದೇ ಸರಿ ಅನ್ನೋದ್ರ ಮೂಲಕ ನಮ್ಮದನ್ನು ತಪ್ಪು ಅನ್ನೋ ರೀತಿಯಲ್ಲಿ ಅಲ್ಲಿ ತೋರಿಸ್ತಾ ಇದ್ರು ಹಾಗೆ ಯಾರಲ್ಲಿ ಬಂದು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೋ ಅವರ ಭಾಷೆ ಅವರ ಒಂದು ಕಲ್ಚರ್ ಎಲ್ಲನೂ ಕೂಡ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರೋದರಿಂದ ನಮ್ಮ ಭಾಷೆ ಅನ್ನೋದು ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಪ್ರಭು ಭಾಷೆಯ ಪದಗಳು ಪ್ರಜೆಗಳ ಬಾಯಲ್ಲಿ ಉಚ್ಚಾರಣೆಗೆಟ್ಟು ಅರ್ಥವನ್ನು ಕಳೆದುಕೊಳ್ಳುತ್ತವೆ ಅಂದರೆ ಯಾರೆಲ್ಲ ಆಳ್ವಿಕೆ ಮಾಡ್ತಾ ಇರ್ತಾರೋ ಅವರು ನಮ್ಮ ಭಾಷೆನ ಮಾತಾಡೋದಕ್ಕೆ ಹೋಗಿ ಅವರು ಸರಿಯಾಗಿ ಉಚ್ಚಾರಣೆ ಮಾಡದೇ ಇದ್ದಾಗ ಆ ಒಂದು ನಮ್ಮ ಭಾಷೆಯ ಪದದ ಅರ್ಥ ಏನಿರುತ್ತೆ ಅದು ಕಳ್ಕೊಳ್ಳುತ್ತೆ ಸಂಸ್ಕೃತಕ್ಕಿಂತಲೂ ಭಿನ್ನವಾದ ಭಾಷಾ ಮೂಲದಿಂದ ಹುಟ್ಟಿಕೊಂಡ ಕನ್ನಡ ಭಾಷೆ ತನ್ನ ದಿನನಿತ್ಯದ ಅಗತ್ಯಗಳಿಗೂ ವಿಶೇಷ ಅಗತ್ಯಗಳಿಗೂ ಬೇಕಾದಂತಹ ನುಡಿಗಳನ್ನು ತುಂಬ ಸುಂದರವಾಗಿ ಪಡೆದುಕೊಂಡಿತ್ತು ಸಂಸ್ಕೃತದ ಪ್ರಭಾವ ಹೆಚ್ಚಿದಂತೆಲ್ಲ ಅವುಗಳ ಬಿಳಿಚಿಕೊಳ್ಳತೊಡಗಿದವು ಶಿಷ್ಯರು ಇವುಗಳ ಬಳಕೆಗೆ ಬದಲಾಗಿ ಸಂಸ್ಕೃತವನ್ನೇ ಮೊರೆಹೊಕ್ಕರು ಕನ್ನಡದ ದೇಸಿ ಪದಗಳು ದೇಸಿಗ ಜನರನ್ನು ಆಶ್ರಯಿಸಿ ಬದುಕಬೇಕಾಯಿತು ಕನ್ನಡ ಭಾಷೆ ಅನ್ನೋದು ಸಂಸ್ಕೃತದ ಭಿನ್ನವಾದ ಭಾಷಾ ಮೂಲದಿಂದಲೇ ಹುಟ್ಟಿದ್ರೂ ಕೂಡ ಕೆಲವೊಂದು ಪದಗಳು ದಿನನಿತ್ಯ ಬಳಸುವಂಥ ಪದಗಳು ಏನಾಗಿದ್ವು ಅವು ಸಂಸ್ಕೃತದಂಥ ಪ್ರಭಾವ ಜಾಸ್ತಿ ಆಗ್ತಾ ಆಗ್ತಾ ಬಳಸೋದು ಕಡಿಮೆ ಆಗ್ತಾ ಹೋಯಿತು ಕನ್ನಡ ಪದಗಳನ್ನ ಅಂದರೆ ಅವುಗಳ ಏನದು ಮಾತಾಡೋ ರೀತಿನೇ ಇಲ್ಲಿ ಜನತೆ ಬದಲಾವಣೆ ಮಾಡ್ಕೊತಾ ಬಂದರು ಶಿಷ್ಯರ ಜೊತೆಯಲ್ಲಿ ವ್ಯವಹರಿಸಲು ತಮ್ಮ ನುಡಿ ತಕ್ಕದ್ದಲ್ಲ ಎನ್ನುವ ಕೀಳರಿಮೆ ಬಂದು ಈ ಬದಸಿಗ ಜನ ತೊಳಲಿದರು ಅಂತಂದ್ರೆ ಅವರು ಒಂದು ಆಳದಿಕ್ಕೆ ಬಂದಂತ ಜನಗಳ ಭಾಷೆಯನ್ನ ನೋಡ್ತಾ ಇದ್ದಂಗೆ ನಮ್ಮ ಭಾಷೆ ಬೇರೆಯವರ ಜೊತೆ ವ್ಯವಹಾರ ಮಾಡೋದಿಕ್ಕೆ ಸರಿ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ನಮ್ಮ ಭಾಷೆ ನಮ್ಗೆ ಸರಿ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಅವ್ರ ಮನಸ್ಸಿನಲ್ಲಿ ಮೂಡೋದಿಕ್ಕೆ ಸ್ಟಾರ್ಟ್ ಆಯ್ತು ಹೀಗಾಗಿ ಅವರು ಅವರ ನುಡಿಯನ್ನೇ ಬಿಡ್ತಾ ಬಂದ್ರು ಹೀಗಾಗಿ ಬೇರೆಯವರ ಭಾಷೆಯನ್ನ ಮಾತಾಡೋದನ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದನ್ನ ಸರಿಯಾಗಿ ಉಚ್ಚಾರಣೆ ಮಾಡಕ್ ಬರದೇ ಇದ್ದಾಗ ಅದ್ರ ಅರ್ಥನೇ ಬೇರೆ ಾಗಿ ಅದ್ರ ಅರ್ಥ ಕೆಡ್ತಾ ಇತ್ತು ಕನ್ನಡ ಮತ್ತು ಬೇರೆ ಎಲ್ಲ ಸಬ್ಜೆಕ್ಟ್ಗಳ ಮೆಟೀರಿಯಲ್ಗಳನ್ನು ಪ್ರೊವೈಡ್ ಮಾಡ್ತೀನಿ ನೀವು ಮಾಡಬೇಕಾಗಿರೋದಿಷ್ಟೇ ನನ್ನ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಇಲ್ಲ ಅಂತಂದರೆ ನಾನು ಇನ್ ಇನ್ಸ್ಟಾಗ್ರಾಮ್ನಲ್ಲಿ ನನ್ನನ್ನು ಫಾಲೋ ಮಾಡಿ ಡಿ ಎಮ್ ಮಾಡಿ ದಿಕ್ಕುಗಳನ್ನು ಸೂಚಿಸುವ ಪದಗಳಾದ ಮೂಡ ಪಡುವಣ ತೆಂಕ ಬಡಗ ಎಂಬ ನುಡಿಗಳ ಜಾಗದಲ್ಲಿ ಇವುಗಳು ದಿಕ್ಕುಗಳನ್ನ ಸೂಚಿಸಿದ್ದಕ್ಕೆ ಕನ್ನಡ ಭಾಷೆಯಲ್ಲಿ ಇದ್ದಂಥ ಹೆಸರುಗಳು ಇವುಗಳ ಬದಲಾಗಿ ಇವತ್ತು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಎಂಬ ಪದಗಳು ಬಂದಿದ್ದಾವೆ ಈಗ ನೇಸರು ತಿಂಗಳು ಹರಿಲು ಬಾನು ಮುನ್ನೀರು ನೋಸಲು ಕದವು ಅಲಿ ಅಡಿ ಕರುಳು ಮುಂತಾದ ಪದಗಳು ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ಸಮುದ್ರ ಹಾಣೆ ಕಪೋಲ ನೇತ್ರ ಪಾದ ಚರಣ ಕೇಶಗಳಿಗೆ ಎಡೆ ಮಾಡಿ ಕೊಟ್ಟಿವೆ ಅಂದರೆ ಈ ಒಂದು ಕನ್ನಡ ಭಾಷೆಯ ಪದಗಳು ಹೋಗಿ ಸಂಸ್ಕೃತದ ಭಾಷೆಗಳು ಬರೋದಕ್ಕೆ ನಾವು ಇಲ್ಲಿ ರೂಢಿ ಮಾಡ್ಕೊಂಬಿಟ್ಟಿದ್ದೀವಿ ಅವನ್ನೇ ಹೇಳಿ ಹೇಳಿ ನಲವು ಚೆಲುವು ಒಲವು ಗೆಲುವು ಅರಿವು ಮರೆವು ಚೆನ್ನ ನನ್ನಿ ಅರ ಮೊರೆ ಮುಂತಾದ ಭಾವ ಸಂಬಂಧಿಯಾದ ನಮ್ಮ ನುಡಿಗಳೇ ಹೀಗೆ ಬಳಕೆ ತಪ್ಪಿ ಅನ್ಯ ಭಾಷೆಯ ಭಾಷೆಯ ಪದಗಳಂತೆ ತೋರತೊಡಗಿವೆ ಇವೇನಾದರೂ ಬೇರೆ ಭಾಷೆಯ ಪದಗಳು ಅಂತ ಹೇಳಿ ನಮಗೆ ಅನ್ಸತೊಡಗಿದೆ ಯಾರಾದರೂ ಕನ್ನಡ ಭಾಷೆನೇ ಹೇಳಿದಾಗ ಅದು ನಮ್ಮದು ಅಂತ ನಮಗೆ ಗುರುತಿಡಿಯೋಕ್ಕಾಗದೇ ಇರೋವಷ್ಟು ಮಟ್ಟಿಗೆ ನಾವು ಬೇರೆ ಭಾಷೆಯನ್ನು ಇಲ್ಲಿ ನಮ್ಮ ಭಾಷೆಯ ಜೊತೆ ರೂಢಿಸ್ಕೊಂಬಿಟ್ಟಿದ್ದೀವಿ ಖುಷಿ ಸೌಂದರ್ಯ ಪ್ರೀತಿ ವಿಜಯ ಜ್ಞಾನ ಮಾಯೆ ವಿಸ್ಮೃತಿ ಸುಂದರಿ ಸತ್ಯ ಧರ್ಮ ವಂಶ ಮುಂತಾದ ಸಂಸ್ಕೃತ ಶಬ್ದಗಳು ಅಧಿಕಾರ ಚಲಾಯಿಸಿವೆ ಅಂತಂದರೆ ಆ ಒಂದು ಭಾಷೆನ ನಾವು ಕನ್ನಡದಲ್ಲಿ ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ದೀವಿ ಆದರೆ ನಮ್ಗೆ ಯಾವುದು ಕೂಡ ಅದು ಕನ್ನಡ ಯಾವುದು ಯಾ ಸಂಸ್ಕೃತ ಯಾವುದು ಅಂತ ಕಂಡುಹಿಡಿಯುವಷ್ಟು ಮ ಕಂಡು ಹಿಡಿಯೋಕ್ಕಾಗದೇ ಇರೋಷ್ಟು ಮಟ್ಟಿಗೆ ನಾವು ನಮ್ಮ ಭಾಷೆಯಲ್ಲಿ ಮಿಕ್ಸ್ ಮಾಡ್ಕೊಬಿಟ್ಟಿದ್ದೀವಿ ಮದುವೆ ಅಂತ ಹೇಳಿದ್ರೆ ಅದಕ್ಕೆ ರೆಸ್ಪೆಕ್ಟ್ ಏನಾದರೂ ಕಡಿಮೆ ಆಗುತ್ತೇನೋ ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ಇದ್ದಿದ್ದರಿಂದ ನಾವು ಅದಕ್ಕೆ ಮದುವೆ ಲಗ್ನ ಅಂತ ಹೇಳಿ ಕರೆಯೋದಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆದರೆ ಜನತೆಯ ಬಾಯಿಂದ ಬಾಯಿಗೆ ಅದನ್ನು ಹೇಳ್ತಾ ಹೇಳ್ತಾ ಅದನ್ನು ಮದುವೆ ನಗ್ನ ಅಂತ ಹೇಳೋವಂಥ ಜನಗಳು ಕೂಡ ಪ್ರಾರಂಭ ಮಾಡ್ತಾರೆ ಬಟ್ಟಲು ಚೌಕ ಎಂದರೆ ಕಡಿಮೆ ಏನು ಎಂದು ತಿಳಿದು ಕಪ್ಪು ಲೋಟ ಟುವೆಲ್ ಚೌಕ ಕೊನೆ ಲಾಸ್ಟ್ ಎಂದೆಲ್ಲ ಹೇಳುವ ಮೂಲಕ ತಮಗೂ ತಮ್ಮ ನುಡಿಗೂ ಘನತೆಯನ್ನು ತಂದುಕೊಳ್ಳುವ ಜನವಿನ್ನೂ ಇದ್ದಾರೆ ಅಂದರೆ ನಾವು ಯಾರತ್ರನಾದರೂ ಏನಾದರೂ ಮಾತಾಡಬೇಕಂತಂದರೆ ಅದನ್ನು ಕನ್ನಡ ಭಾಷೆನಲ್ಲೇ ಹೇಳಿದಾಗ ಅದು ಬೇರೆ ರೀತಿಯ ಒಂದು ಅನಿಸುತ್ತೆ ನಾವು ಮಾತು ನಾವು ಅವ್ರ ಮುಂದೆ ಏನಾದರೂ ತುಂಬ ಚಿಕ್ಕವರಾಗಿ ಏನಾದರೂ ಕಾಣಿಸ್ತೀವೇನೋ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಇಂಗ್ಲೀಷ್ನ ಜೊತೆ ಮಿಕ್ಸ್ ಮಾಡಿ ಮಾತಾಡ್ತೀವಿ ನಮಗೂ ಇಂಗ್ಲೀಷ್ ಬರುತ್ತೆ ಅನ್ನೋ ರೀತಿಯಲ್ಲಿ ಒಂದು ರೆಸ್ಪೆಕ್ಟ್ ಒಂದು ಗೌರವನ ಹೆಚ್ಚಿಸ್ಕೊಳ್ಳೋದಕ್ಕೆ ಮಾತಾ ಒಂದು ಭಾಷೆಯಾಗಿರುತ್ತೆ ಈ ಒಂದು ಸ್ಥಿತಿ ಪಂಪನ ಕಾಲದಲ್ಲಿ ಇತ್ತೆಂದ್ರೆ ಆಶ್ಚರ್ಯ ಪಡಬೇಕಾಗಿದ್ದೇನಿಲ್ಲ ಪಣ್ ಫಲ ಎನ್ನುವ ಮಾತನ್ನು ಪಂಪನೇ ಬಳಸುತ್ತಾನೆ ಹಣ್ಣು ಎಂದರೆ ಪಣ್ಣು ಕಡಿಮೆ ಎನ್ನುವ ಭಾವ ಬಂದಿದ್ದರಿಂದಲೇ ಸಂಸ್ಕೃತದ ಫಲವನ್ನು ಕೂಡಿಸಿ ಹೇಳುವ ಪದ್ಧತಿ ಆಗಲೇ ಬಂದಿತ್ತು ಬಸವಣ್ಣನವರ ವಚನದಲ್ಲಿ ತರುಮರ ಎನ್ನುವ ಸಂಸ್ಕೃತದ ಕನ್ನಡಗಳ ಕೂಡಾವಳಿಯಾಗಿದೆ ಅಂದರೆ ಎರಡು ಪದಗಳನ್ನ ಕೂಡಿಸಿ ಹೇಳುವಂಥ ಪದ್ಧತಿ ಹಾಗೇ ಇತ್ತು ಬಸವಣ್ಣನವರ ವಚನದಲ್ಲಿ ತರುಮರ ಎನ್ನುವ ಸಂಸ್ಕೃತ ಕನ್ನಡಗಳ ಕೂಡಾವಳಿಯಾಗಿದೆ ಅಂತಂದರೆ ಇಲ್ಲಿ ಮಿಕ್ಸ್ ಆಗಿದೆ ಹಣ್ಣು ಹಂಪಲ ಪದದಲ್ಲಿ ಹಣ್ಣು ಪ್ಲಸ್ ಹಣ್ಣು ಪ್ಲಸ್ ಫಲ ಇದೇ ಪ್ರಯೋಗಗಳೆಲ್ಲ ಕನ್ನಡದ ಜೊತೆಯಲ್ಲಿ ಸಂಸ್ಕೃತದ ಎರವಲಿನ ನೆರವನ್ನು ಪಡೆಯಲಾಗಿದೆ ಅಂತಂದರೆ ಸಂಸ್ಕೃತ ಪದಗಳನ್ನ ಇಲ್ಲಿ ಕನ್ನಡಕ್ಕೆ ಸ್ವಲ್ಪ ಹೆಲ್ಪಿಗಂತ ತಗೊಳ್ಳಲಾಗಿದೆ ಈ ಕೀಳರಿಮೆ ಇಷ್ಟಕ್ಕೆ ನಿಲ್ಲಲಿಲ್ಲ ಅಂದರೆ ಕನ್ನಡ ಭಾಷೆ ಅನ್ನೋದು ಮಾತಾಡಿದಾಗ ಏನೋ ಒಂದು ರೆಸ್ಪೆಕ್ಟ್ ಅನ್ನೋದು ಕಡಿಮೆ ಆಗುತ್ತೆ ಅನ್ನೋ ಒಂದು ಕೀಳರಿಮೆ ನಮ್ಮಲ್ಲಿರೋದರಿಂದ ನಾವು ಬೇರೆ ಭಾಷೆಗಳನ್ನ ಎಲ್ಲಿ ಬೇಕೋ ಅಲ್ಲಿಗೆ ನಾವು ಸ್ವ ಸ್ವಲ್ಪ ಯೂಸ್ ಮಾಡ್ಕೊತಾ ಇದ್ದೀವಿ ಕನ್ನಡ ಜನರ ಬಾಯಲ್ಲಿ ಸಂಸ್ಕೃತದ ಪದಗಳು ಉಚ್ಚಾರಣೆ ಕೆಡ್ತಾ ಇದ್ವು ಸಹಜ ಆಗಾಗುವಾಗ ಈ ಪದಗಳು ಅರ್ಥವನ್ನು ಕಳೆದುಕೊಳ್ತಾ ಇದ್ವು ಅಂದರೆ ಉಚ್ಚಾರಣೆ ಅನ್ನೋದು ಸರಿಯಾಗಿ ನಾವು ಮಾಡಲಿಲ್ಲ ಅಂತಂದರೆ ಆ ಒಂದು ಪದದ ಅರ್ಥ ಕೂಡ ಕೆಡ್ತಾ ಇತ್ತು ಇದಕ್ಕೆ ಒಂದು ಎಕ್ಸಾಂಪಲ್ ಅಂತಂದರೆ ಯೋಗಿ ಜೋಗಿ ಯಾತ್ರೆ ಜಾತ್ರೆ ಪರಿಷತ್ತು ಪರಿಸೆ ಸಂಸ್ಥೆ ಸಂತೆ ಮುಂತಾದ ಕಡೆಗಳಲ್ಲಿ ನಾವು ನೋಡಬಹುದು ಈ ರೀತಿಯಾಗಿ ಪದಗಳ ಅರ್ಥವನ್ನ ಕಳ್ಕೊಳ್ಳೋದು ಬರೀ ಸಂಸ್ಕೃತದಲ್ಲಿ ಮಾತ್ರ ಅಲ್ಲ ನಾವು ಇಂಗ್ಲಿಷ್ ನಲ್ಲೂ ಕೂಡ ನೋಡ್ಬೋದು ಇದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಕಂಟ್ರಿ ಅನ್ನೋದು ಆಗಿ ಮಾಸ್ಟರ್ ಅನ್ನೋದು ಮೇಸ್ಟರ್ ಆಗಿ ಅರ್ಥವನ್ನ ಕೆಡಿಸ್ಕೊಂಡಿರೋದನ್ನ ನಾವು ಎಲ್ ಎಷ್ಟೊಂದು ಜನದ ಬಾಯಲ್ಲಿ ಕೇಳಿರ್ತೀವಿ ಆದ್ರೆ ನಮ್ಮ ವ್ಯಕ್ತಿ ನಾಮಗಳು ಸ್ಥಳನಾಮಗಳು ಆಳುವ ಜನರ ಬಾಯಲ್ಲಿ ಧ್ವನಿಮೆಯನ್ನು ಕೆಡಿಸಿಕೊಂಡಾಗ ಅವುಗಳು ವಿಲಕ್ಷಣವಾಗಿ ತೋರುವ ಬದಲು ಪವಿತ್ರವು ಚಲಾವಣೆಯ ನಾಣ್ಯಗಳು ಆಗಿ ಪುರಸ್ಕಾರ ಪಡೆದವು ಅಂತಂದ್ರೆ ಇಲ್ಲಿ ನಾ ವ್ಯಕ್ತಿ ನಾಮಗಳು ಅಂತಂದರೆ ಮನುಷ್ಯರ ಹೆಸರಾಗ್ಬೋದು ಅಥವಾ ಸ್ಥಳಗಳ ಹೆಸರು ಯಾವುದೇ ಆದರೂ ಕೂಡ ಆಳುವ ಜನರು ಅಂದರೆ ನಮ್ಮನ್ನು ಯಾರು ಆಳ್ತಾ ಇರ್ತಾರೋ ಅವ್ರ ಬಾಯಲ್ಲಿ ಆ ಪದಗಳು ಸರಿಯಾಗಿ ಉಚ್ಚಾರಣೆಯಲ್ಲಿ ಬರದೇ ಇದ್ದಾಗ ಅವು ವಿಲಕ್ಷಣವಾಗಿ ಆಗೋ ಬದಲಾಗಿ ಇಲ್ಲಿ ಚಲಾವಣೆಯಲ್ಲಿ ಬರುವಂಥ ನಾಣ್ಯಗಳ ರೀತಿಯಲ್ಲಿ ಪುರಸ್ಕಾರವನ್ನು ಪಡೆದವು ಇದಕ್ಕೆ ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ ಶ್ರೀರಂಗಪಟ್ಟಣ ಅನ್ನೋದು ಸೇರಿಂಗ್ ಪಟ್ಯಂ ಅಂತನು ಚಿತ್ರದುರ್ಗನ ದುರ್ಗ ಶಿವಮೊಗ್ಗ ಅನ್ನೋದು ಶಿವಮೊಗ್ಗ ಕಲ್ಲಿಕೋಟೆ ಅನ್ನೋದು ಕ್ಯಾಲಿಕೋಟು ಹಾಗೆ ವಿಶಾಖಪಟ್ಟಣನ ವೈಶಾಗ್ ಎಂದೆಲ್ಲ ಕರೀತ ಕರೆಯಲಾಗಿದೆ ಅಂತಂದರೆ ಇಲ್ಲಿ ಆಳುವ ಜನರು ಅಂದರೆ ಬ್ರಿಟಿಷ್ನವರು ಅವ್ರಿಗೆ ಕನ್ನಡದ ಒತ್ತಕ್ಷರಗಳನ್ನ ಒತ್ತಿ ಹೇಳಕ್ ಆಗದೆ ಇದ್ದಾಗ ಅವ್ರದೇ ಒಂದು ಭಾಷೆನಲ್ಲಿ ಅದನ್ನು ಬದಲಾವಣೆ ಮಾಡಿಕೊಂಡು ಬೇರೆ ರೀತಿಯಾಗಿ ಅದನ್ನು ಕರೆದಿದ್ದನ್ನ ನಾವು ಇಲ್ಲಿ ನೋಡ್ಬೋದು ಹಾಗೆ ಇದೇ ರೀತಿಯಾಗಿ ಭಾರತದ ಶ್ರೇಷ್ಠ ನ್ಯಾಯಾಧೀಶರಾಗಿದ್ದಂಥ ನ್ಯಾಯಮೂರ್ತಿ ವೆಂಕಟಾಚಲಯ್ಯನವರನ್ನು ವೆಂಕಟಾಚಲಯ್ಯ ಎಂದೇ ದೂರದರ್ಶನದ ಇಂಗ್ಲಿಷ್ ಮಾಧ್ಯಮದಲ್ಲಿ ಸುದ್ದಿವಾಚಕರು ಹೇಳಿದ್ದನ್ನು ನಾವು ಕೇಳಿರ್ತೀವಿ ಆದರೂ ಕೂಡ ಯಾರು ಕೂಡ ಇದನ್ನು ತಪ್ಪು ಅಂತಹ ಯಾರೂ ಕೂಡ ಅನ್ಕೊಳ್ಳೋಕೆ ಹೋಗಲ್ಲ ಆದರೆ ನಾವು ಮಾತ್ರ ಇಂಗ್ಲೀಷ್ ಭಾಷೆಯ ಹೆಸರುಗಳನ್ನ ಮಾತಾಡಬೇಕಾದ್ರೆ ಯಾವ ರೀತಿ ಅದನ್ನು ಮಾತಾಡಬೇಕು ಅಂತ ಹೇಳಿ ಎಚ್ಚರಿಕೆ ವಹಿಸಿ ಮಾತಾಡ್ತೀವಿ ಈ ಒಂದು ವೈಪರೀತ್ಯಗಳಿಗೆಲ್ಲ ಕಾರಣ ಏನು ಅಂತ ನೋಡೋದಾದರೆ ಆಳುವವರ ಬಾಯಲ್ಲಿ ಬಂದದ್ದೆಲ್ಲನೂ ಕೂಡ ರಾಜ ಮುದ್ರೆ ಬಿದ್ದಿರುತ್ತೇನೋ ಅನ್ನೋವಷ್ಟು ಮಟ್ಟಿಗೆ ನಾವು ನಂಬ್ಕೊಂಬಿಟ್ಟಿರ್ತೀವಿ ಯಾಕೆ ಅನ್ನೋದಾದರೆ ನಮ್ಮನ್ನು ಆಳುವವರು ಅಷ್ಟರ ಮಟ್ಟಿಗೆ ನಮ್ಮನ್ನು ಬದಲಾವಣೆ ತಂದಿರ್ತಾರೆ ಒಂದು ವ್ಯಾವಹಾರಿಕವಾಗಿ ಆಗ್ಬೋದು ಅಥವಾ ಒಂದು ಭಾಷೆನಲ್ಲಾಗ್ಬೋದು ಯಾವುದರಲ್ಲಾದರೂ ಕೂಡ ಅವರ ಭಾಷೆನೇ ಒಂದು ಉನ್ನತ ಸ್ಥಾನದಲ್ಲಿರೋದು ನಮ್ಮ ಭಾಷೆನೇ ಸರಿ ಅನ್ನೋದ್ರ ಮೂಲಕ ನಮ್ಮನ್ನು ಅಷ್ಟು ಒಂದು ಅಟ್ರ್ಯಾಕ್ಟ್ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ನಾವು ಅವರು ಮಾತಾಡಿದ ಭಾಷೆ ಏನೇ ಆಗಿದ್ರು ಕೂಡ ಅವ್ರದ್ದೇ ಸರಿ ಅನ್ನೋ ಅಂತ ಹೇಳಿ ಒಪ್ಕೊಳ್ಳೋ ಮಟ್ಟಕ್ಕೆ ನಾವಿರ್ತೀವಿ ಕನ್ನಡ ಮತ್ತು ತಮಿಳಿನಲ್ಲಿ ಬಳಕೆಯಲ್ಲಿರುವ ಕಟುಮರ ಎಂಬ ಪದ ಒಂದು ಬಗೆಯ ತೆಪ್ಪ ಅಥವಾ ದೋಣಿ ಅಂತಲೇ ಅರ್ಥ ಇದೆ ಕಟಮರನ್ ಎಂಬ ಪದವನ್ನು ಇಂಗ್ಲೀಷ್ ನಿಘಂಟಿನಲ್ಲಿ ಶಕ್ತರು ಅಧಿಕೃತರು ಯಾವುದನ್ನೇ ಒಪ್ಪಿಕೊಂಡರೂ ಶಕ್ತವು ಅಧಿಕೃತವು ಅಧಿಕೃತವೂ ಆಗುತ್ತದೆ ಈ ಶಕ್ತಿಯನ್ನು ಹಿಂದೆ ಸಂಸ್ಕೃತವು ಮಧ್ಯಂತರ ದಿನಗಳಲ್ಲಿ ಉರ್ದು ಪರ್ಷಿಯನ್ ಭಾಷೆಯು ಬ್ರಿಟಿಷರ ಆಡಳಿತ ಬಂದ ಮೇಲೆ ಇಂಗ್ಲೀಷ್ ಭಾಷೆಯು ಗ ಗಿಟ್ಟಿಸಿಕೊಂಡಿದೆ ಅಂತಂದರೆ ಅವರು ಕೂಡ ಈ ಒಂದು ವರ್ಡ್ನ ಬಳಸೋದಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಇತ್ತೀಚಿನ ದಿನಗಳಲ್ಲಿ ಹಿಂದಿ ತನ್ನ ಒಂಟಿ ಕಾಲನ್ನು ತೋರುತ್ತಿದೆ ಅಂದರೆ ಅತಿ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ ಇಂಥ ಸನ್ನಿವೇಶದಲ್ಲಿ ಸತ್ವಶಾಲಿಯಾಗಿದ್ದು ಬಳಲುತ್ತಿರುವ ಕನ್ನಡವನ್ನು ಕೀಳರಿಮೆಯಿಂದ ಪಾರು ಮಾಡುವುದಾದರೂ ಹೇಗೆ ನಮ್ಮಲ್ಲಿರುವ ಕೀಳರಿಮೆಯನ್ನು ಕಳಚಿ ಎಸೆಯುವುದು ಹೇಗೆ ಬೇರೆ ದಾರಿ ಯಾವುದಾದ್ರೂ ಇದೆಯಾ ಅಂತ ಹೇಳಿ ಕ್ವಶನ್ ಕೇಳ್ತಾ ಇದ್ದಾರೆ ಈ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ ಈ ವಿಷಯದಲ್ಲಿ ತಮಿಳರಿಂದ ಸ್ಫೂರ್ತಿನ ಪಡಿಬಹುದು ತಮಿಳರ್ನ ನೋಡಿ ನಾವು ಕಲ್ತ್ಕೋಬೇಕಾಗಿದೆ ಅವರು ಅತಿ ಎನ್ನಿಸುವಷ್ಟರ ಮಟ್ಟಿಗೆ ಎಲ್ಲವನ್ನೂ ತಮಿಳನಾಗಿಸಿಕೊಂಡಿದ್ದಾರೆ ಅಂದ್ರೆ ಭಾಷೆ ವಿಷಯ ಬಂದಾಗ ತಮಿಳನರ್ನ ನೋಡಿ ನಾವು ತುಂಬಾನೇ ಹೆಂಗೆ ಹೆಂಗೇನದಾದ್ರೆ ಯಾವುದಾದ್ರೂ ಒಂದು ಅಂಗಡಿ ಹತ್ರ ಒಂದು ಬೋರ್ಡ್ ಬರೆಯೋದಾಗ್ಬೋದು ಅಥವಾ ಯಾವುದಾದ್ರೂ ಒಂದು ವ್ಯವಹಾರ ಮಾಡೋ ಅಥವಾ ಬೇರೆ ಏನಾದರೂ ಎಜುಕೇಷನ್ನಲ್ಲಾದರೂ ನೋಡ್ಬೋದು ನೀವು ಎಲ್ಲದರಲ್ಲೂ ಕೂಡ ನಮ್ಮ ಭಾಷೆನೇ ಹೆಚ್ಚು ನಿಮಗಿಂತ ನಮ್ಮ ಭಾಷೆನೇ ಗ್ರೇಟ್ ಅನ್ನೋದು ತೋರಿಸಿರೋದನ್ನ ನಾವು ನೋಡ್ಬೋದು ಆದರೆ ನಾವು ಹಂಗಲ್ಲ ಎಲ್ಲಿ ನೋಡಿದ್ರೂ ಒಂದು ಬೋಲ್ಡ್ ಎಲ್ಲಾದರೂ ನೋಡಿ ಒಂದು ಇಂಗ್ಲೀಷಲ್ಲೇ ಇರುತ್ತೆ ನಾವು ನಮ್ಮ ಭಾಷೆನೇ ಬರ್ದಿರಲ್ಲ ಅಲ್ಲಿ ಕನ್ನಡದಲ್ಲಿ ಏನೂ ಬರ್ದಿರಲ್ಲ ಇಂಗ್ಲೀಷಲ್ಲೇ ಜಾಸ್ತಿ ಬರ್ದಿರ್ತೀವಿ ಅಥವಾ ಹಿಂದಿನಲ್ಲಿ ಬರ್ದಿರ್ತೀವಿ ಆದರೆ ತಮಿಳಿನವರು ಆ ಥರ ಅಲ್ಲ ಅವರ ಒಂದು ಸ್ಟೇಟ್ಗಂತ ಹೋಗಿ ನೋಡಿದಾಗ ಫಸ್ಟು ಪ್ರಿಫ್ರೆನ್ಸು ಅವರು ತಮಿಳಿಗೆ ಕೊಟ್ಟಿರ್ತಾರೆ ಅವರು ಆಕಾಶವಾಣಿ ಅನ್ನೋ ಒಂದು ಸಂಸ್ಕೃತದ ಪದವನ್ನು ಕರೆಯೋದಕ್ಕೆ ಇಷ್ಟಪಡದೆ ಅವ್ರದೇ ಭಾಷೆಯಲ್ಲಿ ಅವರು ಬಾನುಲೈ ಅಥವಾ ಬಾನುಲಿ ಅಂತ ಕೂಡ ಕರೀತಾರೆ ಹಾಗೆ ಬಾನ್ ಪ್ಲಸ್ ಹುಲಿ ಅಂತಲೂ ಕೂಡ ಕರೀತಾರೆ ಆದರೆ ನಾವು ಅವರಾಗಲ್ಲ ಹೇಗೇನದಾದರೆ ಯಾರ ಜೊತೆನಾದರೂ ಏನೋ ಮಾತಾಡಬೇಕು ಅಂತಂದರೆ ಒಂದು ಸ್ಟ್ಯಾಂಡರ್ಡು ಒಂದು ರೆಸ್ಪೆಕ್ಟ್ ಜಾಸ್ತಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತೀವಿ ಕನ್ನಡ ಭಾಷೆ ಬಂದರೂ ಕೂಡ ಅನ್ನೋ ಆ ಕನ್ನಡನ ಸೈಡಿಗೆ ತಳ್ಳಿ ಅದ್ರ ಬದಲಾಗಿ ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ಮಾತಾಡ್ತಾ ಇರ್ತೀವಿ ಅದು ಏನೋ ಒಂದು ಹೆಮ್ಮೆ ಅನ್ನೋ ಥರ ನಾವು ತೋರಿಸ್ಕೊತಾ ಇರ್ತೀವಿ ಇದಕ್ಕೆ ಒಂದು ಎಕ್ಸಾಂಪಲ್ ಅಂತಂದರೆ ನಾವು ಹೊರ್ಗಡೆಯನ್ನು ನೋಡೋದು ಬೇಡ ನಮ್ಮ ಮನೆ ಒಳಗಡೆನೇ ನೋಡ್ಬೋದು ಅಮ್ಮ ಅಂತ ಕರೆಯೋದ್ರ ಬದಲಾಗಿ ಮಮ್ಮಿ ಅಂತ ಕರಿತೀವಿ ಹಾಗೆ ಅಪ್ಪ ಅಂತ ಕರೆಯೋದ್ರ ಬದಲಾಗಿ ಡ್ಯಾಡಿ ಅಂತ ಕರಿತೀವಿ ಚಿಕ್ಕಪ್ಪನ ಅಂಕಲ್ ಅಂತನೋ ಅಥವಾ ಚಿಕ್ಕಮ್ಮನ ಆಂಟಿ ಅಂತನೋ ಈ ರೀತಿಯಾಗಿ ನಾವು ಬದಲಾವಣೆನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬೇರೆ ಭಾಷೆಯ ಪದಗಳು ನಮ್ಮ ಭಾಷೆಯ ಪದಗಳ ಮೇಲೆ ರಾಜಕೀಯವಾಗಿ ಹಾಗೂ ಸಾಂಸ್ಕೃತಿಕವಾಗಿ ದಾಳಿ ಮಾಡೋದನ್ನು ತಪ್ಪಿಸ್ಬೇಕು ಅಷ್ಟೇ ಅಲ್ಲದೆ ನಮ್ಮ ಭಾಷೆಯಲ್ಲಿ ಇಲ್ಲದ ಪದಗಳನ್ನು ಬೇರೆ ಭಾಷೆಯಿಂದ ಧಾರಾಳವಾಗಿ ತಗೊಳ್ಳೋಣ ಅಪ್ಪ ಅಮ್ಮ ಇಲ್ಲದೇ ಬೆಳೆದಿರೋಂಥ ಮಕ್ಕಳು ಸಾಕಿದವ್ರನ್ನೇ ಅಪ್ಪ ಅಮ್ಮ ಅಂತ ಏನೋ ಸರಿಯೇ ಆದರೆ ಅಪ್ಪ ಅಮ್ಮ ಇದ್ದು ಕೂಡ ಅವ್ರನ್ನ ಅಪ್ಪ ಅಮ್ಮ ಅಂತ ಕರ್ಸ್ಕೊಂಡೆ ಮಮ್ಮಿ ಡ್ಯಾಡಿ ಅಂತ ಕರೆಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಯಾರು ಯಾವ ಭಾಷೆನಾದರೂ ಮಾತಾಡೋವಂಥ ಜನ ಆಗಿರಲಿ ಅವ್ರಿಗೆ ಅವರ ಭಾಷೆ ಮೇಲೆ ಅಭಿಮಾನ ಹಾಗೆ ಪ್ರೀತಿ ಅನ್ನೋದಿರಬೇಕು ಆ ಜನರಲ್ಲಿ ಆ ಗುಣವೇ ಇಲ್ಲ ಅಂತಂದ ಮೇಲೆ ಅಂಥವ್ರನ್ನ ಬಯ್ಯೋದ್ರಿಂದ ಏನು ಪ್ರಯೋಜನ ಇದೆ ಎಷ್ಟೋ ಜನ ಕವಿಗಳು ಹಾಗೆ ವಚನಕಾರರು ಕನ್ನಡದಲ್ಲಿ ಅವರು ಹೇಳ್ಕೊಳ್ಳೋಕ್ಕೆ ಆಗದೇ ಇಲ್ಲ ಅಷ್ಟು ಒಂದು ಸಾಧನೆಯನ್ನು ಸಾಧಿಸ್ತಾರೆ ಇದರಲ್ಲಿ ಕುಮಾರವ್ಯಾಸ ಆ ಭಾಷೆಯನ್ನು ಮಹಾಕಾವ್ಯಕ್ಕೆ ತೊಡಗಿಸ್ಕೊಳ್ತಾನೆ ಇವರೆಲ್ಲ ಕನ್ನಡದ ಹುರುಳನ್ನು ಹೆಚ್ಚಿಸಿದವರು ಅಂದರೆ ಕನ್ನಡದ ಮಹತ್ವವನ್ನು ಎಲ್ರಿಗೂ ಕೂಡ ತಿಳಿಸ್ತಂಥವ್ರು ಆದರೆ ಆರುನೂರು ವರ್ಷಕ್ಕೂ ಹೆಚ್ಚು ಕಾಲ ಕನ್ನಡ ನಾಡು ಹಲವು ಭಾಷೆಗಳ ಆಡಳಿತ ಕ್ಷೇತ್ರದಲ್ಲಿ ಸಿಕ್ಕು ಹದ ಕೆಟ್ಟಿತ್ತು ಅಂದರೆ ಆ ಒಂದು ಪದಗಳ ಬಳಕೆಯೇ ಅಲ್ಲಿ ನಿಂತು ಹೋಗಿತ್ತು ನಮ್ಮ ನಾಳುವವರ ಭಾಷೆಯ ಮುಂದೆ ನಮ್ಮ ಭಾಷೆ ಅನ್ನೋದು ತಲೆಬಾಗಿ ನಿಲ್ಲುವಂಥ ಪರಿಸ್ಥಿತಿ ಬಂದಿತ್ತು ಸ್ವಾತಂತ್ರ್ಯ ಬಂದ ಮೇಲೂ ಹಾಗೆ ಕರ್ನಾಟಕ ರಾಜ್ಯ ಸ್ಥಾಪನೆ ಆದ ಮೇಲೂ ಕೂಡ ನಮ್ಮ ಭಾಷೆ ಏನು ಸರಿ ಹೋಗುವಂಥ ಸ್ಥಿತಿ ಕಾಣಿಸ್ತಾ ಇಲ್ಲ ಅಂತಾರಾಷ್ಟ್ರೀಯವಾಗಿ ಅಂತಂದರೆ ದೇಶ ದೇಶಗಳೆಲ್ಲವೂ ಕೂಡ ಒಂದ್ಗೂಡುವಂಥ ಸಂದರ್ಭದಲ್ಲೂ ಕೂಡ ನಾವು ಅನ್ಕೊತಾ ಇರೋದು ಇದು ಇಂಗ್ಲೀಷ್ ಭಾಷೆಯಿಂದ ಮಾತ್ರ ಸಾಧ್ಯ ಅಂತ ನಮ್ಮ ಮನಸ್ಸಲ್ಲಿ ಬೇರೂರ್ಬಿಟ್ಟಿದೆ ಇವತ್ತಿನ ಮಾಧ್ಯಮಗಳು ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಆಗ್ಬೋದು ಅಥವಾ ಒಂದು ವ್ಯವಹಾರಿಕವಾಗಿ ನಡೆಸುವಂಥ ಕೆಲಸ ಆಗ್ಬೋದು ಎಲ್ಲವೂ ಕೂಡ ಇಂಗ್ಲೀಷ್ ಭಾಷೆನಲ್ಲೇ ನಡೀತಾ ಇರೋದ್ರಿಂದ ಕನ್ನಡಕ್ಕೆ ಇರುವಂಥ ಈ ಮಹತ್ವನ ಇನ್ನೂ ಕಡಿಮೆ ಮಾಡ್ತಾ ಇದ್ದಾವೆ ಕನ್ನಡ ನಾಡಿನ ಸೃಜನಶೀಲರಾದ ಹಾಗೂ ಆತ್ಮಾಭಿಮಾನಿಗಳಾದ ಕವಿ ಲೇಖಕರು ಮಾತ್ರವೇ ಅಲ್ಲ ವಿಜ್ಞಾನಿಗಳು ಸಮಾಜ ಚಿಂತಕರು ಅರ್ಥಜ್ಞರು ರಾಜಕಾರಣಿಗಳು ಯಂತ್ರಶಿಲ್ಪಿಗಳು ಉದ್ಯಮಿಗಳು ಕಾರ್ಮಿಕರು ಶಿಕ್ಷಕರು ವ್ರತಗೊಂಡು ತಮ್ಮ ಸಾರಸತ್ತಾದ ಕೃತಿಗಳನ್ನು ಸಂಕ್ಷಿಪ್ತವಾದರೂ ಇಲ್ಲ ಪದಲ್ಲಾದರೂ ಕನ್ನಡದಲ್ಲಿ ಮೊದಲು ಬರೆಯಬೇಕು ಅನ್ಯ ಭಾಷೆಗಳ ಜನರೊಡನೆ ವ್ಯವಹಾರ ಮಾಡಲು ತಾವು ಬಳಸುವ ಭಾಷೆಯನ್ನು ಒಂದನ್ನಾಗಿ ಕನ್ನಡವನ್ನು ಕಡ್ಡಾಯವಾಗಿ ಬಳಸಲೇಬೇಕು ಇಲ್ಲಿ ರಾಜಕೀಯದವರಾಗ್ಬೋದು ಅಥವಾ ಅರ್ಥಜ್ಞರಾಗ್ಬೋದು ಅಥವಾ ಕವಿಗಳಾಗ್ಬೋದು ಲೇಖಕರಾಗ್ಬೋದು ಅಥವಾ ಕಾರ್ಮಿಕರಾಗ್ಬೋದು ಶಿಕ್ಷಕರ ಯಾರೇ ಆದರೂ ಸರಿಯೇ ಫಸ್ಟು ನಾವು ಇಲ್ಲಿ ಕನ್ನಡದಲ್ಲಿ ಬರೀಬೇಕು ಕನ್ನಡನ ಅತಿಯಾಗಿ ಹೆಚ್ಚಾಗಿ ಎಲ್ಲ ಕಡೆಯೂ ಕೂಡ ಬಳಸಬೇಕು ಕಡ್ಡಾಯವಾಗಿ ಕನ್ನಡನ ಎಲ್ಲ ಕಡೆ ಬಳಸ್ದಾಗ ಮಾತ್ರನೇ ಕನ್ನಡದ ಉಳಿವಿಗೆ ಹಾಗೆ ಬೆಳೆಸೋದಕ್ಕೆ ಸಾಧ್ಯ ಗಾಂಧೀಜಿಯವರ ಆತ್ಮಕಥೆಯನ್ನು ನಾವಿಲ್ಲಿ ಪರಿಚಯ ಮಾಡಿಕೊಂಡಿದ್ದು ಇಂಗ್ಲಿಷ್ ಭಾಷೆಯ ಮೂಲಕವೇ ಆದರೂ ಕೂಡ ಅದನ್ನು ಬರೆದಿದ್ದು ಅವರ ಮಾತೃಭಾಷೆಯಾದಂತಹ ಗುಜರಾತಿ ಭಾಷೆಯಲ್ಲಿ ಇದರ ಇಂಗ್ಲೀಷ್ ಅನುವಾದವನ್ನು ಅವರ ಅನುಯಾಯಿಯಾದ ಮಹಾದೇವ್ ದೇಸಾಯಿಯವರು ಎಲ್ಲರೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಒದಗಿಸ್ಕೊಡ್ತಾರೆ ನೋಬೆಲ್ ಪ್ರಶಸ್ತಿಯನ್ನು ಪಡೆದಂಥ ರವೀಂದ್ರನಾಥ ಟ್ಯಾಗೋರ್ ಅವರು ಕೂಡ ಗೀತಾಂಜಲಿ ಅನ್ನೋ ಕಾವ್ಯವನ್ನು ಬರೆದಿದ್ದು ಬಂಗಾಳಿ ಭಾಷೆಯಲ್ಲಿ ಯಾರೋ ಮಾಡಿದ ಪಾಪಕ್ಕೋಸ್ಕರವಾಗಿ ಹಲವು ವರ್ಷಗಳ ಕಾಲ ನಾಡುಗಳಲ್ಲಿ ಅಲೆದಾಡಿ ನಲೆಗಟ್ಟಿದ್ದ ಅಂತಂದರೆ ಜ ಒಂದು ಜಾಗ ಅಂತ ಅವರು ಪಡ್ಕೊಂಡೇನೆ ಅಲ್ಲಿ ಇಲ್ಲಿ ಅಲ್ಕೊಂಡಿದ್ದಂಥ ಯಹೂದಿಗಳು ಎರಡನೇ ಮಹಾಯುದ್ಧ ಆದ ನಂತರ ಒಂದು ನಾಡನ್ನು ಕಟ್ಕೊತಾರೆ ಒಂದು ಸರ್ಕಾರವನ್ನು ಕೂಡ ರಚಿಸ್ಕೊತಾರೆ ಮೊದಲು ಮಾಡಿದವರು ಏನು ಅಂತಂದರೆ ಇಪ್ಪತ್ತ್ಮೂರು ಲಕ್ಷ ಜನರಿಂದ ಕೂಡಿ ಮೊದಲು ನಲೆಗೊಂಡ ಇಸ್ರೇಲ್ ರಾಷ್ಟ್ರ ತನ್ನ ಭಾಷೆಯನ್ನು ತನ್ನ ಸಂಸ್ಕೃತಿಯನ್ನು ಮೊದಲು ಒಗ್ಗೂಡಿಸಿಕೊಂಡಿತ್ತು ಅಂದರೆ ಎಲ್ಲರನ್ನು ಕೂಡ ಒಂದು ಕಡೆ ತಗೊಂಬಂತು ನೂರು ವರ್ಷಗಳ ಹಿಂದೆ ಫ್ರೆಂಚ್ ಭಾಷೆಯ ಪ್ರಾಬಲ್ಯದಿಂದ ಕಳೆಗಟ್ಟಿದ್ದ ರಷ್ಯನ್ ಭಾಷೆಯನ್ನು ಟಾಲ್ ಸ್ಟಾಯ್ ಮೊದಲಾದ ಮಹಾನ್ ಲೇಖಕರು ಲೆನಿನ್ ಮೊದಲಾದ ಮಹಾನ್ ನಾಯಕರು ಜಾಗತಿಕ ಭಾಷೆಯಲ್ಲಿ ಬಳಸಿದ್ದಾರೆ ಇವಾಗ ಯಾವ ರೀತಿಯಾಗಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳ ಮಧ್ಯೆ ನಮ್ಮ ಭಾಷೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆಯೋ ಅದೇ ರೀತಿಯಾಗಿ ಅಂದರೆ ನೂರು ವರ್ಷಗಳ ಹಿಂದೆ ಫ್ರೆಂಚ್ ಭಾಷೆಯ ಪ್ರಾಬಲ್ಯದಿಂದಾಗಿ ರಷ್ಯನ್ ಭಾಷೆ ಕೂಡ ಒದ್ದಾಡ್ತಾ ಇತ್ತು ಟೌನ್ ಸ್ಟಾಯ್ ಹಾಗೂ ಲೇಖಕರು ಲೆನಿನ್ ಮೊದಲಾದಂಥ ಮಹಾನಾಯಕರು ಜಾಗತಿಕ ಭಾಷೆಯಾಗಿ ಇದನ್ನ ಬಳಸ್ತಾ ಇದ್ರು ಇದರಿಂದ ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ಬೇರೆ ಭಾಷೆಗಳನ್ನ ಗೌರವಿಸೋದ್ರ ಮೂಲಕ ನಮ್ಮ ಭಾಷೆಯನ್ನ ಆ ಭಾಷೆಗಿಂತ ಹೆಚ್ಚು ಪ್ರೀತಿಸೋದನ್ನ ಕಲಿಬೇಕು ನಮ್ಮಲ್ಲಿ ಇಲ್ಲದೇ ಇರೋದನ್ನ ನಾವು ಬೇರೆ ಭಾಷೆನಲ್ಲಿ ಅವುಗಳ ಸಾರ ಅಂದರೆ ಸತ್ವ ಏನಿರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ಅಷ್ಟು ಸ್ವಲ್ಪ ಮಟ್ಟಿಗೆ ಅದನ್ನ ತಗೊಂಡು ನಾವು ಬಳಸೋ ರೀತಿಯಲ್ಲಿ ನಾವು ಅದನ್ನ ಅಭ್ಯಾಸ ಮಾಡ್ಕೋಬೇಕೆ ಹೊರತು ಬೇರೆ ಭಾಷೆಗಳನ್ನೇ ನಾವು ಇಲ್ಲಿ ಪ್ರಾಧಾನ್ಯತೆಯನ್ನು ಕೊಟ್ಟು ಬೆಳೆಸಬಾರದು ತಮಿಳರು ತಮ್ಮ ಆಳ್ವಾರರ ಹಾಗೂ ಶಿವ ಪುರಾತನ ಪಾಶುರಗಳನ್ನು ತೇವಾರಗಳನ್ನು ದೇವಾಲಯಗಳಲ್ಲಿ ವೇದ ಮಂತ್ರಗಳಿಗಿಂತ ಹೆಚ್ಚಾಗಿ ಅಥವಾ ಸಮಸಮನಾಗಿ ಆಡೋದ್ರ ಮೂಲಕ ಅವರ ಒಂದು ಭಾಷೆಯನ್ನ ಅವರು ಈಗಲೂ ಕೂಡ ಉಳಿಸ್ಕೊಂಡಿದ್ದಾರೆ ನಮ್ಮ ಶರಣರ ಸೋಳ್ನಾಡಿಗಳಾದ ವಚನಗಳಿಗೆ ನಮ್ಮ ದೇವಾಲಯ ಮಠಗಳಲ್ಲಾಗಲಿ ಯಾವ ಸ್ಥಾನ ಇದೆ ಅನ್ನೋದನ್ನ ಎಲ್ಲರಿಗೂ ಕೂಡ ಅರ್ಥ ಮಾಡಿಸ್ಬೇಕಿಲ್ಲಿ ನಮ್ಮ ಸತ್ವಕ್ಕೆ ಈಗಾಗಲೇ ತಕ್ಕಷ್ಟು ತುಕ್ಕು ಹಿಡಿದಿದೆ ಅಂತಂದ್ರೆ ನಾವು ಅದ್ಯಾವುದಕ್ಕೂ ಕೂಡ ನಮ್ಮ ಭಾಷೆ ಬಗ್ಗೆ ತಲೆ ಕೆಡ್ಸ್ಕೊಂಡೆ ಇರೋದ್ರಿಂದ ಅದಕ್ಕೆ ಒಂದು ಗುದಿಗೆ ಬಿದ್ದಿದೆ ಇನ್ಮೇಲಾದ್ರೂ ನಾವು ಬೇರೆ ಭಾಷೆ ಬಗ್ಗೆ ತಲೆ ಕೆಡ್ಸ್ಕೊಂಡೇನೆ ನಮ್ಮ ಭಾಷೆನ ಯಾವ ರೀತಿ ಉಳಿಸಿ ಬೆಳೆಸೋದು ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ಹಾಗೆ ಇವಾಗಿಡ ನಮ್ಮ ಭಾಷೆಗೆ ಹಿಡಿದಿರೋ ತುಕ್ಕನ್ನ ಯಾವ ರೀತಿ ತೆಗಿಬೇಕು ಅನ್ನೋದನ್ನ ಇಲ್ಲಿ ಯೋಚನೆ ಮಾಡ್ಬೇಕು ನಾವು ಆತ್ಮಹತ್ಯಾಕಾರಿಯಾದಂಥ ಕೀಳರಿಮೆ ಅನ್ನೋ ಒಂದು ಈ ಒಂದು ಕೆಟ್ಟ ಬುದ್ಧಿಯನ್ನು ನಾವೇನಾದರೂ ಬಿಡಲಿಲ್ಲ ಅಂತಂದರೆ ನಾವು ನಮ್ಮ ಭಾಷೆಯನ್ನು ಯಾವತ್ತೂ ಕೂಡ ನಾವು ಮೇಲ್ಮಟ್ಟಕ್ಕೆ ತರೋದಕ್ಕಾಗಲ್ಲ ಇನ್ಮೇಲಾದರೂ ಕೂಡ ನಾವು ಈ ಒಂದು ಕೀಳರಿಮೆ ಅನ್ನೋ ಭಾವನೆಯನ್ನು ಹೋಗ್ಲಾಡ್ಸೋಣ ಅಂತೇಳಿ ಈ ಒಂದು ಲೆಸನ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ